subscribe now and press the bell icon. Never miss an update. Hello everyone, welcome to Borntolearn YouTube channel. Ivattu KCET 2023 results announce aayitu. I hope ellaru kuda nimma result na check madidira. Ivattina videoli nimma KCET 2023 optionality ge sambandhapattante engineering college na yava riti predict madbeku. Nimma rank na enter madidre nimge ondu college list barutte. Yava riti check madbeku anta nimge sampurna mahiti na tilisikortini. Video na shuru madokinta munche namma channel ge neevu hosabaragidre subscribe madi hagu ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಿಮಗೆ ಇದೇ ರೀತಿ ಕೌನ್ಸಿಲಿಂಗ್ ಮುಗಿಯೋವರೆಗೂ ಈ ಚಾನಲಲ್ಲಿ ಅಪ್ಡೇಟ್ ಸಿಗುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಾಂದರೆ ನೀವು KCET ಕಾಲೇಜ್ ಪ್ರಿಡಿಕ್ಟರ್ ಅಂತ ಕ್ರೋಮ್ ಬ್ರೌಸರಲ್ಲಿ ಸರ್ಚ್ ಮಾಡಿದರೆ ಸಿಗುತ್ತೆ. ಸೊ ಫಸ್ಟ್ ಒಂದು ಲಿಂಕ್ ಇದೆ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಫಸ್ಟ್ ಒಂದು ನಿಮ್ಮ ರ್ಯಾಂಕ್ ಎಷ್ಟು, KCET ಇಂಜಿನಿಯರಿಂಗ್ ರ್ಯಾಂಕ್ ಎಷ್ಟು ಅಂತ ಎಂಟ್ರಿ ಮಾಡಿ. ಈ ಗ್ರೂಪ್ನ ಸೆಲೆಕ್ಟ್ ಮಾಡಬೇಕು ಅಂದರೆ ನಿಮ್ಮ ಕ್ಯಾಸ್ಟ್ ಯಾವುದು, ಜನರಲ್ ಮೀಟ್ ಆಗಿರ್ಬೋದು, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, ಶೆಡ್ಯೂಲ್ ಕಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ ಅಂತ ಬರುತ್ತೆ. ಅಂದರೆ 2A 2B, ಇವರು 3B 3A. ಸೊ ಈ ಸ್ಟೂಡೆಂಟ್ಸ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಮ ಕ್ಯಾಸ್ಟ್ನ ಸೆಲೆಕ್ಟ್ ಮಾಡಿ. ಸಬ್ ಕ್ಯಾಸ್ಟ್ ಬರುತ್ತೆ. ಸೊ ಇಲ್ಲಿ ಕ್ಯಾಟಗರಿ 1 2A 2B 3A 3B. ಸೊ ನಿಮ್ಮ ಕ್ಯಾಸ್ಟ್ ಯಾವುದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಒಂದು ನೀವೇನಾದರೂ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಡ್ತೀರ ಅಂತ ಕೇಳುತ್ತೆ. ಸೊ ಎಸ್ ಇದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ನೆಕ್ಸ್ಟ್ ಒನ್ ನಿಮ್ಮ ಕ್ಲಾಸ್ 10th ಎಜುಕೇಷನಲ್ಲಿ ನೀವು 1 ರಿಂದ 10th ತರಗತಿವರೆಗೂ ಕನ್ನಡ ಮೀಡಿಯಂ ಅಥವಾ ರೂರಲ್ ಸರ್ಟಿಫಿಕೇಟ್ ಏನಾದರೂ ಅಪ್ಲಿಕೇಬಲ್ ಆಗುತ್ತಾ, ಎಲಿಜಿಬಲ್ ಆಗ್ತೀರಾ ಅಂತ ಇದ್ದರೆ, ಸೊ ಪ್ರತಿಯೊಂದು ರೆಸ್ಪೆಕ್ಟಿವ್ ಏನಿರುತ್ತೆ ಅದನ್ನು ಚೆಕ್ ಮಾಡಬೇಕು. ಈ ಎರಡು ಅಪ್ಲಿಕೇಬಲ್ ಆಗ್ತಾಯಿದ್ರೆ, ಕನ್ನಡ ಮೀಡಿಯಂ ಹಾಗೂ ರೂರಲ್ ಕೋಟಾ ಎರಡು ನೀವು ಎಲಿಜಿಬಲ್ ಆಗ್ತಿದ್ರೆ, ಆವಾಗ ಎರಡನ್ನೂ ಸಪ್ರೇಟಾಗಿ ಚೆಕ್ ಮಾಡಬೇಕು. ಇಲ್ಲಾಂದರೆ ನಾಟ್ ಅಪ್ಲಿಕೇಬಲ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕು. ಸೊ ಈ ರೀತಿ ನಿಮಗೆ ಲಿಸ್ಟ್ ಬರುತ್ತೆ. ಸೊ ನಿಮ್ಮ ರ್ಯಾಂಕಿಂಗ್ಗೆ 59 ಕಾಲೇಜ್ ಕರ್ನಾಟಕದಲ್ಲಿ ಸೀಟ್ ಕೌನ್ಸಿಲಿಂಗ್ ಸಲುವಾಗಿ ನಿಮಗೆ ಎಲಿಜಿಬಲ್ ಆಗ್ತೀರಾ. ಸೊ ಈ ಕಾಲೇಜಲ್ಲಿ ಹೋದ ವರ್ಷ ಕಟ್ ಆಫ್ ಈ ರೀತಿ ಬಂದು ನಿಂತಿದೆ ಅಂತ ಇಲ್ಲಿ ನೋಟಿಫಿಕೇಶನ್ ಬರುತ್ತೆ ಅಥವಾ ಒಂದು ಲಿಸ್ಟ್ ಬರುತ್ತೆ. ಸೊ ಇಲ್ಲಿ 55 ಕಾಲೇಜ್ ನಿಮಗೆ ಸಿಗೋ ಚಾನ್ಸಸ್ ಜಾಸ್ತಿ ಇದೆ, ಮತ್ತು ಟಫ್ ಚಾನ್ಸಸ್ ಇನ್ನು 4 ಕಾಲೇಜಲ್ಲಿ ಏನು ಲಿಸ್ಟ್ ಬಂದಿದೆ ಅದರಲ್ಲಿ ನಿಮಗೆ ಟಫ್ ಇದೆ ಅಂತ ಅರ್ಥ. ಸೊ ಇಲ್ಲಿ ನೀವು ಸಬ್ ಕೆಟಗರಿ ನೋಡ್ಕೋಬೋದು, ಅಂದರೆ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ನೋಡ್ಕೋಬೋದು, CS ನೋಡ್ಕೋಬೋದು, ಇನ್ಫಾರ್ಮೇಷನ್ ಟೆಕ್ನಾಲಜಿ ಮತ್ತು ಮೆಕ್ಯಾನಿಕಲ್, ಸಿವಿಲ್ ಎಲ್ಲವೂ ಕೂಡ ನೀವು ಫಿಲ್ಟರ್ ಮಾಡಿ ನೋಡ್ಕೋಬೋದು. ಸೊ ಇಲ್ಲಿ ಯಾವ ಕಾಲೇಜ್ ಇದೆ, ಕೇಲಿ ಟೆಕ್ನಾಲಜಿ ಯೂನಿವರ್ಸಿಟಿ ಹುಬ್ಬಳ್ಳಿ, ಈ ಕಾಲೇಜ್, ಈ ರೀತಿ ನಿಮಗೆ ಲಿಸ್ಟ್ ಕೂಡ ಬರುತ್ತೆ. ಸೊ ಇದನ್ನು ನೀವು PDF ಮಾಡಿ ಸೇವ್ ಕೂಡ ಮಾಡಿ ಇಟ್ಕೋಬೋದು. ಸೊ ಪ್ರತಿಯೊಂದು ಫಿಲ್ಟರ್ ಮಾಡಿ ಸರ್ಚ್ ಮಾಡಿ, ಮತ್ತು ಇದೇ ಕಾಲೇಜ್ ಮೇಲೆ ಡಿಪೆಂಡ್ ಆಗಬೇಡಿ. ನೀವು ಎಲ್ಲ ಕಾಲೇಜ್ಗೆ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಯಾವುದು ನಿಮಗೆ ಬೆಸ್ಟ್ ಅನಿಸುತ್ತೆ ಆ ಕಾಲೇಜ್ಗೆ ನೀವು ಆಪ್ಷನ್ ಎಂಟ್ರಿ ಮಾಡಿ ಸೆಲೆಕ್ಟ್ ಮಾಡ್ಕೋಬೋದು. ಮುಂದೆ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು, ಕೌನ್ಸಿಲಿಂಗ್ ಪ್ರೊಸೆಸ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಲ್ರೆಡಿ KCET ಏನು ಡೈರೆಕ್ಟರ್ ಇದ್ದಾರೆ ಅವರು MMM ಎಕ್ಸ್ಪ್ಲೇನ್ ಮಾಡಿರೋಂಥ ವೀಡಿಯೋ ಕೂಡ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ವಿಡಿಯೋ ಲಿಂಕ್ ಇರುತ್ತೆ, ಆ ವಿಡಿಯೋ ಕೂಡ ನೋಡ್ಬೋದು. KCET ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ವಿಡಿಯೋ ಇದೆ, ಅದನ್ನು ನೋಡ್ಕೋಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ ಇರೋದು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರೆಸ್ ದಿ ಬೆಲ್ ಫಾರ್ ಮೋರ್ ಅಪ್ಡೇಟ್ಸ್. ಬೈ ಬೈ.